ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 4, 5 ಮತ್ತು 6, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ, HDFC ವರದಿಯ ಪ್ರಕಾರ 2017-18 ಭಾರತದ GDP ವೃದ್ಧಿ ದರವೆಷ್ಟು? ಉತ್ತರ 6.5%. ಭಾರತವು 2019-20 7.6%ರಷ್ಟು GDP ವೃದ್ಧಿ ದರವನ್ನು ಸಾಧಿಸಲಿದೆ ಎಂದು HDFC ವರದಿ ಮಾಡಿದೆ. ಯಾವ ದೇಶವು ನೀರಿನೊಳಗೆ ಚಲಿಸುವ ಚಾಲಕರಹಿತ ಹೈಇ ನೌಕೆಯನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಚೀನಾ. ಇದೇ ಮೊದಲ ಬಾರಿಗೆ ಚೀನಾವು ಸಂಪೂರ್ಣ ಸ್ವದೇಶಿ ಉಪಕರಣಗಳನ್ನು ಬಳಸಿ ನೌಕೆ ಅಭಿವೃದ್ಧಿಪಡಿಸಿದೆ. ಈ ನೌಕೆಯಿಂದ ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾದ ಸಮುದ್ರದ ಮೇಲೆ ಕಣ್ಗಾವಲಿಡಲು ಸಹಾಯವಾಗುತ್ತದೆ ಎಂದು ಚೀನಾ ಹೇಳಿಕೊಂಡಿದೆ. ಕೇಂದ್ರ ಸರ್ಕಾರವು ಪರಿಚಯಿಸುತ್ತಿರುವ ಚುನಾವಣಾ ಬಾಂಡ್ನ ಮುಖ್ಯ ಉದ್ದೇಶವೇನು? ಉತ್ತರ ಚುನಾವಣಾ ಖರ್ಚು ವೆಚ್ಚದಲ್ಲಿ ಪಾರದರ್ಶಕತೆ ತರಲು ಮತ್ತು ನಗದು ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಬರುವ ಕೊಡುಗೆಗಳನ್ನು ತಡೆಗಟ್ಟಲು. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಆಯ್ದ ಶಾಖೆಗಳಲ್ಲಿ ರೂ. 1,000, 10,000, 1,00,000 ಮತ್ತು 10 ಕೋಟಿ ಮುಖಬೆಲೆಯ ಬಾಂಡ್ಗಳು ದೊರೆಯಲಿವೆ. ನಗದು ರೂಪದ ಬದಲಾಗಿ ಈ ಬಾಂಡ್ಗಳನ್ನು ನೀಡಬಹುದು. 11ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಹೆಚ್ಚು ಬೆಲೆಗೆ ಬಿಡ್ ಆದ ಆಟಗಾರ ಯಾರು? ಉತ್ತರ ವಿರಾಟ್ ಕೊಹ್ಲಿ. RCBಯು ವಿರಾಟ್ ಕೊಹ್ಲಿಯರವರನ್ನು 17 ಕೋಟಿ ರೂಪಾಯಿಗಳನ್ನು ನೀಡಿ ತಮ್ಮ ತಂಡಕ್ಕೆ ಸೇರ್ಪಡೆಗೊಳಿಸಿಕೊಂಡಿದ್ದಾರೆ. ಸಾರಂಗ್ಖೇಡ್ ಚೇತಕ್ ಉತ್ಸವದಲ್ಲಿ ಯಾವ ಪ್ರಾಣಿಯ ಪ್ರದರ್ಶನ ಮತ್ತು ಮಾರಾಟಕ್ಕೆ ವೇದಿಕೆ ಕಲ್ಪಿಸಿಕೊಡಲಾಗುತ್ತದೆ? ಉತ್ತರ ಕುದುರೆ. ಮುಂಬೈನ ಸಾರಂಗ್ಖೇಡ್ ಗ್ರಾಮದಲ್ಲಿ ಕಳೆದ 300 ವರ್ಷಗಳಿಂದ ಈ ಉತ್ಸವವನ್ನು ಆಯೋಜಿಸಲಾಗುತ್ತದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿರವರು ಇಸ್ರೇಲ್ಗೆ ಭೇಟಿ ನೀಡಿದ ವೇಳೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರವರು ಮೋದಿರವರಿಗೆ ಯಾವ ಉಡುಗೊರೆಯನ್ನು ನೀಡಿದರು? ಉತ್ತರ ಉಪ್ಪು ನೀರಿನ ಶುದ್ಧೀಕರಣ ವಾಹನ. ಈ ವಾಹನದ ಬೆಲೆ ಸುಮಾರು 390,000 ಶಕೆಲ್ಸ್ ಇಂಡಿಯನ್ ರುಪೀಸ್ನಲ್ಲಿ 70 ಲಕ್ಷ ರೂಪಾಯಿಗಳಷ್ಟು. BPCL SBI ಕಾರ್ಡ್ ಹೊಂದಿರುವವರು ಇಂಧನ ಖರೀದಿ ವೇಳೆ ಶೇಕಡಾ ಎಷ್ಟರವರೆಗೆ ಹಣ ಉಳಿತಾಯ ಮಾಡಬಹುದು? ಉತ್ತರ 5%ನಷ್ಟು. ಕಾರ್ಡ್ ಹೊಂದಿರುವ ಗ್ರಾಹಕರು 1 ವರ್ಷದಲ್ಲಿ 70 ಲೀಟರ್ನಷ್ಟು ಇಂಧನವನ್ನು ಉಚಿತವಾಗಿ ಪಡೆಯಬಹುದು. ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಸಂಶೋಧಕರು ಜಗತ್ತಿನ ಸಾಗರಗಳ ಸರಾಸರಿ ತಾಪಮಾನವೆಷ್ಟೆಂದು ಹೇಳಿದ್ದಾರೆ? ಉತ್ತರ 3.5 ಡಿಗ್ರಿ ಸೆಲ್ಸಿಯಸ್ನಷ್ಟು. 2020 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಆಟಗಾರ ಯಾರು? ಉತ್ತರ ನ್ಯೂಜಿಲೆಂಡ್ ತಂಡದ ಕಾಲಿನ್ ಮನ್ರೋ. ಮನ್ರೋರವರು ಒಟ್ಟು 38 ಪಂದ್ಯಗಳಲ್ಲಿ 3 ಶತಕಗಳನ್ನು ಗಳಿಸಿದ್ದಾರೆ. ಬ್ಲೂಮನ್ ಎಕ್ಲಿಪ್ಸ್ ಎಂದರೇನು? ಉತ್ತರ ಬ್ಲೂಮೂನ್ ಎಕ್ಲಿಪ್ಸ್ ಎಂದರೆ ಒಂದೇ ತಿಂಗಳಲ್ಲಿ 2 ಬಾರಿ ಹುಣ್ಣಿಮೆ ಬರುವುದು. ಜನವರಿ 31ರಂದು ಸಂಪೂರ್ಣ ಚಂದ್ರಗ್ರಹಣವಾಗಲಿದೆ. ಈ ಬಾರಿಯ ಗ್ರಹಣವನ್ನು ಬ್ಲೂಮೂನ್ ಎಕ್ಲಿಪ್ಸ್ ಎನ್ನಲಾಗಿದೆ. ಬ್ರಿಟಿಷ್ ಸರ್ಕಾರ ನೀಡುವ ರಾಣಿ ಎಲಿಜಬೆತ್ ಸನ್ಮಾನ ಯಾರಿಗೆ ಲಭಿಸಿದೆ? ಉತ್ತರ ಭಾರತದ ಸಂಜಾತ ಡಾಕ್ಟರ್ ರೋಹಿತ್ ಶಂಕರ್ ಅವರಿಗೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.